ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ, ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ, ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದ್ರೂ ಒಂದು 4-5 ಸೀಟ್ ಗಿಟ್ಟಿಸ್ಕೊಳಕಾಯ್ತದಂತೆ ಈ ಹೊರಟಿದ್ದೀರಿ. ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ನಿಮ್ಮ ಎಸ್ ಐ ಟಿ. ಇದು ಬಹುಶಃ ಚುನಾವಣಾ ಫಲಿತಾಂಶ ಬರೋವರೆಗೆ ಇದಕ್ಕೆ ಕತೆ. ಡ್ರಗ್ ಪ್ರಕರಣದಲ್ಲಿ 1-2 ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡಿದ್ರಿ, ಏನಾಯ್ತು ಪ್ರಕರಣ? ಇದನ್ನು ಮಾಡ್ಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕೊಂಡ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ, ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ, ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದ್ರೂ ಒಂದು 4-5 ಸೀಟ್ ಗಿಟ್ಟಿಸ್ಕೊಳಕಾಯ್ತದಂತೆ ಈ ಹೊರಟಿದ್ದೀರಿ. ಅದಕ್ಕೋಸ್ಕರಲೇ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ 4 ದಿನ ಈ ಭಾಗದ ನನ್ನ ತಂದೆ ತಾಯಿಂದರ ವಿಶ್ವಾಸ ಗಳಿಸಿ ನಮ್ಮ BJPಯ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಎಲ್ಲರನ್ನೂ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಮುಂದಿನ 4 ದಿನ ನನ್ನ ಶ್ರಮವನ್ನು ಮಾಡ್ತಾ ಇದ್ದೇನೆ. ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ನಿಮ್ಮ ಎಸ್ ಐ ಟಿ. ಇದು ಬಹುಶಃ ಚುನಾವಣಾ ಫಲಿತಾಂಶ ಬರೋವರೆಗೆ ಇದಕ್ಕೆ ಕತೆ. ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಸ್ಟೋರಿ ಮಾಡಿಸ್ಕೋಬಹುದು ಅಷ್ಟೇ. ನಾನು ಹಿಂದೆ ನೋಡಿದ್ದೇನೆ ಯಾವುದೋ ಡ್ರಗ್ನ ಪ್ರಕರಣ, ಡ್ರಗ್ ಪ್ರಕರಣದಲ್ಲಿ 1-2 ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡಿದ್ರಿ, ಏನಾಯ್ತು ಪ್ರಕರಣ ಅಲ್ಟಿಮೇಟ್ಲಿ? ಅದಕ್ಕೋಸ್ಕರ ಇಲ್ಲಿ ನನಗೆ ಸತ್ಯಾಂಶ ನ್ಯಾಯ ದೊರಕತಕ್ಕಂಥದ್ದಕ್ಕೆ ನಮ್ಮ ತಕರಾರಿಲ್ಲ, ನಮ್ಮ ತಕರಾರಿಲ್ಲ. ಆದರೆ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿರ್ತಕ್ಕಂಥದ್ದು ನೀವುಗಳು. ನನ್ನ ಚಿಂತನೆ ಇರೋದು, ನನ್ನ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು 3-4 ಜನ ಕೊಟ್ಟಿರ್ತಕ್ಕಂಥ ಅವ್ರ ರಿಯಾಕ್ಷನ್ಗಳನ್ನು. ನಾನು ಡೇ 1 ಹೇಳಿದೆ, ಅಯ್ಯೋ ಪುಣ್ಯಾತ್ಮರ, ಅದು ಏನು ಬೇಕಾದರೂ ಪ್ರಜ್ವಲ್ ರೇವಣ್ಣ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ ನೀವು ಚಾರ್ಜ್ ಮಾಡ್ಕೊಳ್ಳಿ. ಪಾಪ ಆ ಹೆಣ್ಣು ಮಕ್ಕಳನ್ನ ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಅವ್ರ ಮುಖಗಳನ್ನು ಬ್ರೋಧೀಕರಿಸಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಲ್ಲ, ಕುಟುಂಬಗಳ ಬದುಕೇನಾಗಬೇಕು? ಇದನ್ನು ಮಾಡ್ಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕೊಂಡ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಹೇಳಿದ್ದೀರಿ. ಅದು ಎಂಥದ್ದು ವೀಕೆಂಡ್ ವಿತ್ ರಮೇಶ್, ವೀಕೆಂಡ್ ವಿತ್ ರಮೇಶ್ ಏನು ಹೇಳಿದ್ದೀರಿ? ಎಷ್ಟು ಮಟ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಿ ಮಹಿಳೆಯರಿಗೆ? ಹೇಳಿದ್ದೀರಿ ವೀಕೆಂಡ್ ವಿತ್ ರಮೇಶ್ನಲ್ಲಿ ಎತ್ತ ತಾಯಿ ಮದುವೆಯಾದಂಥ ಹೆಂಡತಿ ಜನರಾದಂಥ ಹೆಣ್ಣು ಮಗಳು ಈ 3 ಜನದಲ್ಲಿ ಈ 3 ಜನಗಳ ಮೇಲೂ ಎತ್ತ ತಾಯಿಯ ಬಗ್ಗೆ ಆ ಯೌವನವನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ನಿಂತ ನೀಚ ನೀನು ಇವತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀಯ? ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ? ನಾನು ಏಕೋಚನ ಮಾತನಾಡಬಾರದು. ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಲಿಸಿದೆಯಲ್ಲ ಭಗವಂತ, ಒಳ್ಳೇದು ಮಾಡ್ತಾನ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ? ನಾನು ಬೆಂಬಲ ಕೊಡೋದಿಲ್ಲ. ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನರ ಬದುಕು ಕೊಟ್ಟಿದ್ದೇವೆ, ಅನ್ನ ಕೊಟ್ಟಿದ್ದೇವೆ. ದೇವೇಗೌಡ 60 ವರ್ಷದ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳು ಅವರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ. ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು. ನಿಮ್ಮಿಂದ ಕಲಿಬೇಕಾ ನಾನು? ಓಹೋ ಬರಲಿ ಈಗ ಕುಮಾರಸ್ವಾಮಿ ನೋಡಿದೆ ಇದೆಲ್ಲ ಪ್ರತಿನಿತ್ಯ ಕಳೆದೊಂದು 5 ದಿವಸದ ಹೇಳಿಕೆಗಳನ್ನು. ಆ ದುರಹಂಕಾರ ಬಹಳ ದಿವಸ ಉಳಿಯಲ್ಲ. ನಿಮ್ಮ ಅಧಿಕಾರದ ಮಗ, ಹಣದ ಮಗ,
ಬಹಳ ದಿವಸ ಉಳಿಯಲ್ಲ ಇವೆಲ್ಲ, ಚಕ್ರ ಸುತ್ತಾ ಇರ್ತದೆ. ನಾನು ಈಗಲೂ ಈ ನಾಡಿನ ನನ್ನ ತಂದೆ ತಾಯಂದರಿಗೆ, ನನ್ನ ಸಹೋದರಿಯರಿಗೆ ನನಗೆ ಏನು ಗೌರವ ಕೊಟ್ಟಿದ್ದೀನಿ, ನನ್ನ ವೋಟರ್ಸು ನನ್ನ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಅತಿ ಹೆಚ್ಚಿನ ಒಂದು ನನಗೆ ಗೌರವ ಕೊಡ್ತಕ್ಕಂಥದ್ದು ಈ ನಾಡಿನ ನನ್ನ ತಾಯಿಯಂದರು ಸಹೋದರಿಯರು. ಮನೆ ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಅಂಥ ತಾಯಂದ್ರಗಳಿಗೆ, ಅಂಥ ಸಹೋದರಿಯರಿಗೆ ನಾನು ದ್ರೋಹ ಮಾಡೋನಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ, ನಿಮಗೆ ಕನಿಷ್ಠ ಕೃತಜ್ಞತೆ ಏನಾದಿದ್ರೆ, ನರೇಂದ್ರ ಮೋದಿ ಅವರು ನಿಮ್ಮ ಮನ ಉಳಿಸಿದ್ದಾರೆ, ಅವ್ರ ಹೆಸರನ್ನ ತರಬೇಡಿ ನೀವು ಇದಕ್ಕೆ. ನಾವು ನೀವು ಹೋರಾಟ ಮಾಡೋಣ, ಅವ್ರ ಹೆಸರನ್ನ ತರ್ತೀನಿ, ನರೇಂದ್ರ ಮೋದಿ ಹೆಸರನ್ನ. ಕನಿಷ್ಠ ಸೌಜನ್ಯ ಇದ್ದರೆ ನಿಮಗೆ, ಅವ್ರು ಅವತ್ತು ಯಾವ ರೀತಿ ನಿಮ್ಮ ಗೌರವ ಉಳಿಸಿದ್ದಾರೆ ನಿಮ್ಮ ಕುಟುಂಬದ್ದು, ಅದನ್ನು ನೆನೆಸ್ಕೊಳ್ಳಿ. ನೀವು ದೇವೇಗೌಡರನ್ನ ನಮ್ಮನ್ನು ನೆನೆಸ್ಕೋಬೇಕಾಗಿಲ್ಲ. ಇದನ್ನು ಹೇಳಿ ಈಗಲೂ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಸತ್ಯಾಂಶಗಳನ್ನು ಹೊರಗುತ್ತಾ ಇದ್ದೀನಿ. ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಅಧಿಕಾರಿಗಳ ಮುಖಾಂತರ ನಿಮಗೆ ಬೇಕಾದಂಥ ವರದಿಯನ್ನು ತಗೊಳ್ಳೋದಲ್ಲ. ಅಂತಿಮವಾಗಿ ನಾವು ನೀವು ಎಲ್ಲ ಉತ್ತರ ಕೊಡಬೇಕಾದಂಥದ್ದು ಒಂದು ಕಾಣದ ಶಕ್ತಿ ಏನಿದೆ ಆ ದೇವರ ಮುಂದೆನೇ ನಾವು ಉತ್ತರ ನಾವು ನೀವು ಕೊಡಲೇಬೇಕು. ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳಿ ಈಗಾಗಲೇ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಅಮಾನತ್ ಆದೇಶವನ್ನು ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಅದರಿಂದ ಇವತ್ತು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ಗೊಳಿಸಿದ್ದಾರೆ. ಇಲ್ಲಿ ಎಷ್ಟು ದಿನ ಅಂತಕ್ಕಂಥದ್ದು ಇಲ್ಲ, ಇಲ್ಲಿ ಅದು ಬರೋದಿಲ್ಲ. ಎಷ್ಟು ದಿನ ಅನ್ನೋದು ಬರಲ್ಲ, ಅಮಾನತ್ ಅಮಾನತ್. ಇದಿಷ್ಟೇ ನಮ್ಮ ಕರ್ತವ್ಯ, ನಾವು ನಿರ್ವಹಿಸಿದ್ದೇವೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.